ಹಾಯ್, ಈ ವಿಡಿಯೋದಲ್ಲಿ ನಾವಿರೋ ಸ್ಟೇಟಲ್ಲಿ ಯಾವ ರೀತಿ ರೆಸ್ಟೋರೆಂಟ್ ಇದೆ ಅನ್ನೋದನ್ನ ನಾನು ತೋರಿಸಿದ್ದೀನಿ. ಹಾಗೆ ಕುಕ್ ಮಾಡಿದ್ದೀನಿ, ಯಾವ ರೀತಿ ಕುಕ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನಮ್ಮ ಮದುವೆ ದಿನ ನಾವು ಯಾವ ರೀತಿ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ವಿ ಅನ್ನೋದನ್ನ ತೋರಿಸಿದ್ದೀನಿ. ಒಂದು ಐಡಿಯಾ ಬರುತ್ತೆ ನಿಮಗೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೌಮ್ಯ ಆಚಾರ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅಮೆರಿಕದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ಗೊತ್ತಾ? ಸೊ ನಾವಿರೋ ಒಕ್ಲಹೋಮಾದಲ್ಲಿ ಒಂದು ಬಿಗ್ಗೆಸ್ಟ್ ಟವರ್ ಅಂತಲೇ ಹೇಳ್ಬೋದು. ಸೊ ಆ ಟವರ್ಗೆ ಹೋಗಿದ್ವಿ ನಾವು. ಸೊ ಅದ್ರ ನೇಮ್ ಬಂದು ಡಿವಾನ್ ಟವರ್ ಅಂತ. ಸೊ ನಾವಿರೋ ಸ್ಟೇಟಲ್ಲಿ ಅದು ತುಂಬಾ ಬಿಗ್ಗೆಸ್ಟ್ ಟವರ್ ಅಂತಲೇ ದೊಡ್ಡದಾಗಿದೆ. ಸೊ ನಾವಲ್ಲಿಗೆ ಹೋಗಿದ್ವಿ ನಮ್ಮ ಆ್ಯನಿವರ್ಸರಿಗೆ. ಸೊ ಅದು ಹೇಗಿದೆ ಮತ್ತು ಅಲ್ಲಿ ರೆಸ್ಟೋರೆಂಟ್ ಹೇಗಿತ್ತು, ನಾವು ಏನೆಲ್ಲ ತಿಂದ್ವಿ, ಸೊ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ, ಮತ್ತು ವ್ಯೂಸ್ ಹೇಗಿತ್ತು ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾವಿರೋ ಒಕ್ಲಹೋಮಾ ಸಿಟಿಲಿ ಬಿಗ್ಗೆಸ್ಟ್ ಟವರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಬಂದು ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಎಷ್ಟು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ವ್ಯೂಸ್ ನೋಡ್ತಾ ಇದ್ರೆ ನನಗನ್ಸುತ್ತೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಜೀವನ ಸಾಗಿಸ್ತೀವಿ. ನನ್ನ ಪ್ರಕಾರ ಎಲ್ಲ ಥರ ಎಂಜಾಯ್ ಮಾಡಬೇಕು, ಇರೋದು ಒಂದೇ ಜೀವನ ಅಲ್ವಾ? ಸೊ ನಾವು ಇಂಡ್ಯಾದಲ್ಲಿರಬೇಕಾದ್ರೆ ಒಂದು ಸ್ಟ್ರೀಟ್ ಫುಡ್ಡಿಂದ ಹಿಡಿದು ಒಂದು ಕ್ವಾಲಿಟಿ ಆಫ್ ರೆಸ್ಟೋರೆಂಟ್ವರೆಗೂ ಟೇಸ್ಟ್ ಮಾಡಿದ್ದೀವಿ. ಆದರೆ ನಮ್ಮ ದೇಶದಿಂದ ಹೊರ ದೇಶಕ್ಕೆ ಬಂದು ಈ ಥರ ಐಷಾರಾಮಿ ರೆಸ್ಟೋರೆಂಟಲ್ಲಿ ತಿಂತಿದ್ದೀವಿ ಅಂದರೆ ಎಷ್ಟು ಲೈಫು ಚೆನ್ನಾಗಿ ಅನಿಸುತ್ತಲ್ವಾ? ಹಾಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರೆ. ಹಾಗೆ ನಾವು ಹೊರ ದೇಶಕ್ಕೆ ಬಂದರೆ ಒಂದು ಲೈಫು ಏನು ಅಂತ ಗೊತ್ತಾಗುತ್ತೆ. ಸೊ ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು ಮತ್ತು ಹ್ಯಾಪಿಯಾಗಿರಬೇಕು, ಎಲ್ರಿಗೂ ಒಳ್ಳೆಯದನ್ನ ಬಯಸಬೇಕು. ಅದೇ ನನ್ನ ಪಾಲಿಸಿ. ಇದು ಎಂಟ್ರೆನ್ಸ್ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ, ಇದು ಹೈಯೆಸ್ಟ್ ಟವರ್ ಆಗಿರೋದ್ರಿಂದ ಎಲ್ಲ ಬಿಲ್ಡಿಂಗ್ನು ಚಿಕ್ಕ ಚಿಕ್ಕ ಕಾಣಿಸುತ್ತೆ, ಸ್ಮಾಲಾಗಿ ಕಾಣಿಸುತ್ತೆ. ಆ ಲೈಟಿಂಗ್ ವ್ಯೂಸ್ ನೋಡೋದಕ್ಕೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಅಲ್ಲೇ ಕುತ್ಕೊಂಡು ವ್ಯೂಸ್ನ ಎಂಜಾಯ್ ಮಾಡಿಕೊಂಡು ಡಿನ್ನರ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ನೋಡಿ, ಮಾರ್ನಿಂಗ್ ಬಂದರೆ ಅಷ್ಟು ಎಲ್ಲ ಲೈಟಿಂಗ್ಸ್ ಏನು ಕಾಣಿಸಲ್ಲ ಅಲ್ವಾ? ನೈಟ್ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವ್ಯೂಸ್ ಎಲ್ಲ ಬ್ಯಾಕ್ ಸೈಡ್ ನೋಡಿ, ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ಲು ಲೈಟ್ಸ್ ಮಧ್ಯ ಒಂದು ಗ್ಲಾಸ್ನ ಹಾಕಿರ್ತಾರೆ, ಅದ್ರ ವ್ಯೂಸ್ ನೋಡಿಕೊಂಡು ನಾವು ಡಿನ್ನರ್ನ ಎಂಜಾಯ್ ಮಾಡ್ತೀವಿ. ಸೊ ನಾನು ಕುಡಿತಾ ಇರೋದು ಇದು ಸ್ಟಾರ್ಟರು. ಸೊ ಜ್ಯೂಸ್ ಟೈಪ್ ಇರುತ್ತೆ, ಅದಕ್ಕೇನು ಆಲ್ಕೋಹಾಲ್ ಮಿಕ್ಸ್ ಮಾಡಿರೋಲ್ಲ. ಸೊ ಇದು ಪ್ರಾನು, ಪ್ರಾನ್ ಕರಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸಕ್ಕತ್ತಾಗಿತ್ತು. ಲಿಟ್ರಲಿ ಫುಲ್ಲು ಗೀಯಿಂದ ಮಾಡಿದ್ರು ಅನಿಸುತ್ತೆ. ಅದನ್ನ ತಿನ್ನೋದಕ್ಕೆ ಅದ್ಭುತವಾಗಿತ್ತು. ಒನ್ ಮೋರ್ ಅನ್ನಬೇಕು ಆ ಥರ ಇತ್ತು. ಒಂದು 4 ಪ್ರಾನ್ಸ್ ಕೊಟ್ಟಿದ್ರು, ಇಬ್ಬರು 2 ಶೇರ್ ಮಾಡ್ಕೊಂಡ್ವಿ. ಅದ್ಭುತವಾಗಿತ್ತು. ಇದು ಗೋಟು, ನಾವು ಒಂದು ಗೋಟು ಅದಕ್ಕೆ ಡೆಕೋರೇಟ್ ಮಾಡಿ ಕೊಟ್ಟಿದ್ರು. ಇದು ತುಂಬಾ ಚೆನ್ನಾಗಿತ್ತು. ಇದು ಲೆಗ್ ಪೀಸು, ಚಿಕನ್ ಲೆಗ್ ಪೀಸ್ ಅನಿಸುತ್ತೆ. ಎಲ್ಲಾನು ಖಾಲಿ ಮಾಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು. ಮತ್ತೆ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ಅದಾದಮೇಲೆ ಎಲ್ಲ ಡಿನ್ನರ್ ಆದಮೇಲೆ ಇದು ಕೇಕು ಕೂಡ ಕೊಟ್ಟರು. ಆ್ಯನಿವರ್ಸರಿ ಅಂತ ಬರೆದಿದ್ರು, ಹ್ಯಾಪಿ ಆ್ಯನಿವರ್ಸರಿ ಅಂತ. ಲಾಸ್ಟಲ್ಲಿ ಒಂದು ಡೆಸರ್ಟ್ ಟೈಪ್ ಕೊಡ್ತಾರಲ್ಲ ಆ ಥರ ಐಸ್ ಕ್ರೀಮ್ ಹಾಕಿ ಸಮಥಿಂಗ್ ಆ್ಯಪಲ್ದು ಅದು ಡೆಸರ್ಟ್ ಅನಿಸುತ್ತೆ, ಅದನ್ನು ಕೊಟ್ಟಿದ್ರು. ಇಬ್ಬರಿಗೂ ಒಬ್ರಿಗೂ ತಿನ್ನಿಸ್ಕೊಂಡು ಎಂಜಾಯ್ ಮಾಡಿದ್ವಿ. ಚೆನ್ನಾಗಿ ಅನಿಸ್ತು. ನನಗೆ ಫಸ್ಟ್ ಟೈಮ್ ಹೋಗಿದ್ನಲ್ಲ ಅಂದರೆ ಎಕ್ಸೈಟ್ ಆಗಿಬಿಟ್ಟೆ, ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಟೇಸ್ಟಿ ಅಂತೂ ಹಳ್ಟಿ ಆಗಿತ್ತು, ಮತ್ತೆ ಮತ್ತೆ ಹೋಗಬೇಕು ಅನಿಸ್ತು. ಇದು ಅಮೌಂಟು ಟೋಟಲ್ ಡಾಲರ್ ಬಂದು ಒಂದು $200 ಆಯಿತು. ಅವಾಗ ಅಲ್ಲಿಗೂ ಅವರಿಗೂ ಒಂದು $10 ನಾವು ಟಿಪ್ಸ್ ಕೊಟ್ವಿ. ಯಾಕಂದರೆ ಅಲ್ಲಿ ಹೋಗಿ ಬಂದು ಮಾಡ್ತಾಯಿದ್ರು, ಅದು ಬೇಕಾ ಇದು ಬೇಕಾ ಅಂತ ಚೆನ್ನಾಗಿ ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾಯಿದ್ರು. ಹಾಗಾಗಿ ನಾವು ಅವ್ರಿಗೆ $10 ಟಿಪ್ಸ್ ಆಗಿ ಕೊಟ್ವಿ. ಅವ್ರಿಗೆ ಫುಲ್ ಖುಷಿ ಆಗುತ್ತೆ ಅಲ್ವಾ, ಹಾಗಾಗಿ ಕೊಟ್ವಿ. ಸೊ ತುಂಬಾ ಚೆನ್ನಾಗಿತ್ತು. ರೈಸ್ ಐಟಮ್ಸ್ ಏನೂ ಇರಲಿಲ್ಲ, ಎಲ್ಲ ಚಿಕನ್ ಐಟಮ್ಸ್, ಗೋಟು ಆ ಥರ ಎಲ್ಲ ಇತ್ತು. ತುಂಬಾ ಟೇಸ್ಟಿಯಾಗಿತ್ತು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ.
ಒಂದು ಪೀಸು ಬಿಡದೆ ಫುಲ್ಲು ಖಾಲಿ ಮಾಡಿದ್ವಿ. ಅಷ್ಟು ಟೇಸ್ಟಿಯಾಗಿತ್ತು, ಎಲ್ಲ ಘೀಯಿಂದನೇ ಮಾಡಿದರು, ಅದನ್ನು ಬೇಯಿಸೋದಾಗಲಿ ಸಖತ್ತಾಗಿ ಮಾಡಿದರು. ಮಾತ್ರ ಡಿಮಾಂಡ್ ಅವನ್ನು ನೋಡಿದ್ರಿ ಅಲ್ವಾ, ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಾ ನೀವೆಲ್ಲ? ಸೊ ಅಮೆರಿಕದಲ್ಲಿ ಇನ್ನೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ. ಸೊ ನಾವಿರೋ ಒಕ್ಲಹೋಮಾ ಸ್ಟೇಟಲ್ಲಿ ಅದೊಂದು ದೊಡ್ಡ ಟವರ್ ಅಂತಲೇ ಇರ್ಬೋದು, ತುಂಬಾ ಚೆನ್ನಾಗಿತ್ತು, ವ್ಯೂಸ್ ಎಲ್ಲ ಹೊಳ್ಳಿ ಆಗಿತ್ತು. ಸೊ ಚೆನ್ನಾಗಿತ್ತು. ಇವಾಗ ನಾನು ಪ್ರಾಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. 10 ಮಿನಿಟ್ಸಲ್ಲಿ ಕ್ವಿಕ್ ಆಗಿ ಪ್ರಾಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ರೈಸ್ನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ರೈಸ್ ಬೇಕು ಅಷ್ಟನ್ನ ಬಾಯ್ಲ್ ಮಾಡ್ಕೊಬೇಕು. ಸೊ ನಂತರ ಶ್ರಿಂಪ್ ತೊಗೊಂಡಿದ್ದೀನಿ, ಇದು ಫ್ರೋಜನ್ ಶ್ರಿಂಪು. ನಮಗೆ ಲೈವಾಗೂ ಕೂಡ ಬೇಕಾದರೆ ಸಿಗುತ್ತೆ, ನಮಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು. ಈ ಪ್ಯಾಕೆಟ್ ಬಂದು $10 ಅನಿಸುತ್ತೆ, ಅದನ್ನ ತೊಗೊಂಡು ಸ್ವಲ್ಪ ತೊಗೊಂಡಿದ್ದೀನಿ. ನಮಗೆ ಇಬ್ಬರಿಗಲ್ವಾ, ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಗರಂ ಮಸಾಲ ಹಾಕೋಬೇಕು, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡು ಅರಿಶಿನ, ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ನಾನು ಮುಂಚೆ ಪ್ರಾನ್ನ ತಿಂತಿರಲಿಲ್ಲ, ಇವಾಗ ಅಭ್ಯಾಸ ಆಗಿದ್ದೀನಿ. ಇವಾಗಲೂ ಕೂಡ ಸ್ವಲ್ಪ ಮುಟ್ಟೋದಿಲ್ಲ, ನನಗೆ ಭಯ ಆಗುತ್ತೆ, ಆದರೆ ತಿಂತೀನಿ ಅಷ್ಟೇ. ಚೆನ್ನಾಗಿ ಇವಾಗ ಮ್ಯಾರಿನೇಟ್ ಹಾಕಿಬಿಡೋಣ. ಆಯಿಲ್ ಹಾಕಿದ್ದೆ, ಅದು ಎಣ್ಣೆ ಕಾಯ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಗ್ಯಾಸ್ ಈ ಥರ ಇರುತ್ತೆ, ಎಲ್ಲ ಎಲೆಕ್ಟ್ರಿಕ್ ವೈಸು, ಫುಲ್ಲು ಎಲ್ಲ ಎಲೆಕ್ಟ್ರಿಕ್ ವೈಸ್ ಇರುತ್ತೆ. ಸೊ ಇವಾಗ ಮಸಾಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ವೆಜಿಟೇಬಲ್ಸು, ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ, ಮತ್ತು ಮಿಂಟ್ ಲೀವ್ಸು, ಕೊರಿಯಾಂಡರು, ಇದೆಲ್ಲ ಒಗ್ಗರಣೆ ಹಾಕ್ಕೊಂಡು ಇದೆಲ್ಲನೂ ಹಾಕ್ಕೊತೀನಿ. ಇವಾಗ ಒಗ್ಗರಣೆ ಹಾಕ್ಕೊಂಡು ಇದು ಬೇಗನೆ ಮಾಡ್ಬೋದು ಪ್ರಾನ್ ಬಿರಿಯಾನಿನ, ತುಂಬಾ ಈಸಿ. ದಮ್ ಬಿರಿಯಾನಿ ಥರ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ, ಒಂದು 10-20 ಮಿನಿಟ್ಸಲ್ಲೆಲ್ಲ ಮಾಡಿಬಿಡ್ಬೋದು ಈಸಿಯಾಗಿ. ಇದು ಎಕ್ಸಾಸ್ಟ್ ಆನ್ ಮಾಡೋದು, ಇಲ್ಲಿರುತ್ತೆ ಫುಲ್. ಏನಾದರೂ ಹೊಗೆ ಬಂದರೆ ಎಕ್ಸಾಸ್ಟ್ ಆನ್ ಮಾಡ್ಬೋದು. ಇಲ್ಲಿ ಅದನ್ನು ಆನ್ ಮಾಡ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡ್ಕೊಂಡಿದ್ನೆಲ್ಲ ಪ್ರಾನು, ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, ಅದು ಹಾಕಿದ್ಮೇಲೆ ಟೊಮೊಟೊ ಹಾಕ್ತೀನಿ. ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡರು, ಪ್ರಾನ್ದೇ ಒಂದು ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಬೋದು ನಾವು. ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ಹಾಕ್ಬೋದು. ಸೊ ನಾನು ಅದು ಹಾಕ್ತಿಲ್ಲ, ನಮಗೆ ಏನಿದೆ ನಮ್ಮ ಹತ್ರ ಅದನ್ನು ಹಾಕ್ಬೋದು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಸಾಲ್ಟ್ ಡಬ್ಬ ಈ ಥರ ಇರುತ್ತೆ ನೋಡಿ, ಸಾಲ್ಟ್ ಬಾಕ್ಸು, ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕೊರಿಯಾಂಡರು ಹಾಕಿ ಅದನ್ನು ಸ್ವಲ್ಪ ಬೇಯೋಕ್ಕೆ ಹಾಕಿ ಬಿಡೋಣ. ಅದ್ರ ಮೇಲೆ ರೈಸು ಒಂದು ಲೇಯರ್ನ ರೈಸ್ ಹಾಕಬೇಕು. ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ದೀನಿ ರೈಸ್ನ, ರೈಸ್ನ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಪ್ರಾನ್ ಕರಿ ಹಾಕೋಬೇಕು. ಪ್ರಾನ್ ಹಾಕ್ಕೊಂಡು ಮುಚ್ಚಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಟರೆ ಅದು ರೆಡಿ ಆಗುತ್ತೆ. ಇವಾಗ ಫ್ರೈಡ್ ಆನಿಯನ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ. ಇದು ಟೇಸ್ಟ್ ಕೊಡುತ್ತೆ ಕೂಡ ನೋಡಿ, ಕಲರ್ಫುಲ್ ಆಗಿದೆ. ಫ್ರೈಡ್ ಆನಿಯನ್ ಮತ್ತು ಕೊರಿಯಾಂಡರ್ ಹಾಕಿದ್ದೀನಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಇವಾಗ ಸ್ವಲ್ಪ ಬಾಯ್ಲ್ ಆಗಿಬಿಟ್ಟು ನಂತರ ಓಪನ್ ಮಾಡಿದ್ರೆ ಫುಲ್ಲು ಪ್ರಾನ್ ಬಿರಿಯಾನಿ ಈಸ್ ರೆಡಿ. 10 ಮಿನಿಟ್ಸ್ ಪ್ರಾನ್ ಬಿರಿಯಾನಿ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಬೋದು ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಹಾಗೆ ಮಾಡ್ಕೊಂಡು ತಿಂತಲೇ ಇರ್ಬೋದು ನಾವು ಈಸಿಯಾಗಿ ಅಲ್ವಾ.
ನಾನು ನಿಮಗೆ ಇರೋವನ್ನು ತೋರಿಸ್ಬೇಕು. ಸೊ ನೋಡಿ ಇಲ್ಲಿ ಕಾರ್ಡು, ನಮ್ಮ ಮದುವೆ ದಿನ ನಾವು ಈ ಥರ ಕಾರ್ಡ್ ಮಾಡಿಸಿದ್ವಿ. ಸೊ ಎಲ್ಲರೂ ಅವರ ಮದುವೆಗೆ ಒಂದೊಂದರ ವೆರೈಟೀಸ್ ಆಫ್ ಕಾರ್ಡ್ ಮಾಡ್ತಾರೆ, ಒಂದು ಗ್ರ್ಯಾಂಡಾಗಿ ಮಾಡಿಸ್ತಾರೆ, ಒಂಥರ ವೆರೈಟೀಸ್ ಆಫ್ ಕಾರ್ಡ್ ಮಾಡಿಸ್ತಾರೆ. ನಾವು ಈ ಥರ ಮಾಡಿಸಿದ್ವಿ. ಸೊ ಇದ್ರದ್ದು ವಿಶೇಷ ಏನಂತ ಅಂತಂದರೆ, ಸೊ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಡಿಸೈನ್ಸ್ ಏನಿದೆ ಫ್ಲವರ್ಸ್ದು. ಸೊ ಇದರಲ್ಲಿ ಸೀಡ್ಸ್ ಇನ್ಕ್ಲೂಡ್ ಆಗಿದೆ ಈ ಕಾರ್ಡಲ್ಲಿ. ಸೊ ಎಲ್ಲ ಥರ ಸೀಡ್ಸ್ ಇದೆ, ಇದು ಫ್ಲವರ್ ಸೀಡ್ಸ್ ಆಗಿರ್ಬೋದು, ಪಪಾಯ ಸೀಡ್ಸ್ ಆಗಿರ್ಬೋದು, ಕರಿಲೀವ್ ಸೀಡ್ಸ್ ಆಗಿರ್ಬೋದು, ಎಲ್ಲ ಥರ ಸೀಡ್ಸು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇವಾಗ ಮದುವೆಯಲ್ಲಿ ನಾವು ಕಾರ್ಡ್ನ ಕೊಡ್ತೀವಲ್ವ ಮದುವೆಗೆ ಬನ್ನಿ ಅಂತ, ಅವರು ಅರ್ಧಗಂಟು ಎಲ್ಲಾದರೂ ಬಿಸಾಕ್ಬಿಡ್ತಾರೆ. ಸೊ ಅದು ಬಿಸಾಕಿದ್ರೂ ಯೂಸ್ ಆಗೋ ಥರ ಈ ಥರ ಕಾರ್ಡ್ನ ಮಾಡಿಸಿದ್ವಿ, ಪ್ಲ್ಯಾನ್ ಮಾಡಿ. ಸೊ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೆ, ಅವರೆಲ್ಲ ಈ ಕಾರ್ಡ್ನ ಅರ್ದ್ಬಿಟ್ಟು ಸಾಯಿಲ್ ಒಳಗಡೆ ಹಾಕಿದ್ದಾರೆ. ಫುಲ್ಲು ಗಿಡ ಎಲ್ಲ ಬೆಳೆದಿದೆ, ಮಲ್ಲಿಗೆ ಹೂ ಗಿಡ ಆಗಿರ್ಬೋದು, ದಾಸವಾಳ ಗಿಡ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಬೆಳೆದಿದೆ. ನನಗೆ ವೀಡಿಯೋ ಕೂಡ ಕಳಿಸಿದ್ದಾರೆ. ಸೊ ಒಂಥರ ಖುಷಿ ಆಗುತ್ತೆ ಅಲ್ವಾ, ಅವರು ನೆನ್ಪು ಮಾಡ್ಕೋತಾರೆ, ಇಂಥವ್ರು ಕೊಟ್ಟಿದ್ರು ನೋಡಪ್ಪ ಈ ಇವ್ರ ಮದುವೆಯಲ್ಲಿ, ಒಂಥರ ಚೆನ್ನಾಗಿದೆ ಅಲ್ವಾ, ಗಿಡ ನೋಡಿದ್ರೆ ನಮ್ಮನ್ನ ನೆನ್ಪು ಮಾಡ್ಕೋತಾರೆ, ಅಷ್ಟೇ ಖುಷಿ ಆಗುತ್ತೆ. ಸೊ ನಿಮ್ಮದು ಏನಾದರೂ ಪ್ಲ್ಯಾನ್ ಇದ್ದರೆ ಈ ಥರ ಮಾಡಿಸಿ, ಒಂಥರ ಚೆನ್ನಾಗಿರುತ್ತೆ, ಮೆಮೊರೇಬಲ್ ಆಗಿರುತ್ತೆ. ಸೊ ನಾನು ಇಲ್ಲಿ ಹಾಕೋಣ ಅಂದ್ಕೊಂಡೆ, ಬಟ್ ನನಗೆ ಇಲ್ಲಿ ಸಾಯಿಲ್ ಸಿಕ್ಕಿಲ್ಲ. ಸೊ ಇಲ್ಲಿ ರೇರು ಸಾಯಿಲ್ ಎಲ್ಲ ಸಿಗೋದು, ಮಣ್ಣು ಸಿಗೋದು ಇಲ್ಲಿ ರೇರು ತುಂಬಾ. ಸೊ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ, ಬಟ್ ಅದಕ್ಕೆ $5 $10 ಎಲ್ಲ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೋದಾಗ ತಂದು ನಾನು ಇದನ್ನು ಹಾಕ್ತೀನಿ, ಇದರಲ್ಲಿ ಯಾವುದು ಗಿಡ ಬೆಳೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲೇ ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಫಸ್ಟು ಪಾಟ್ ಒಳಗಡೆ ಸಾಯಿಲ್ ಹಾಕಿ ಇದನ್ನು ಹರಿದ್ಬಿಟ್ಟು ಅದರೊಳಗಡೆ ಹಾಕಿಬಿಟ್ರೆ, ಮತ್ತು ವಾಟರ್ ಕೂಡ ಹಾಕಬೇಕು. ವಾಟರ್ ಹಾಕಿ ಒಂದು 20 days ಒಂದು ಮಂತಲ್ಲೆಲ್ಲ ಬೆಳೆದು ಗ್ರೋತ್ ಆಗುತ್ತೆ. ಸೊ ನೈಸ್. ಸೊ ಇಲ್ಲಿ ನೋಡಿ, ಸ್ಕ್ಯಾನ್ ಕೂಡ ಮಾಡಿದ್ರೆ, ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದು ಆನ್ಲೈನಲ್ಲಿ ತೋರಿಸುತ್ತೆ ಯಾವ ರೀತಿ ಇನ್ಸ್ಟ್ರಕ್ಷನ್ ಇದೆ. ಸೊ ಎಲ್ಲ ತೋರಿಸುತ್ತೆ ಇದರಲ್ಲಿ, ಆನ್ಲೈನಲ್ಲಿ ತೋರಿಸುತ್ತೆ. ಸೊ ಚೆನ್ನಾಗಿದೆ ಅಲ್ವಾ, ಈ ಥರ ಒಂದು ಮಾಡಿಸಿದ್ರೆ ಮೆಮೊರಿಯಬಲ್ ಆಗಿರುತ್ತೆ. ಇಲ್ಲಿ ನೋಡಿ, ನಾವು ನಮ್ಮ ಮದುವೆ ದಿನ ಈ ರೀತಿ ಇನ್ವಿಟೇಷನ್ ಕಾರ್ಡ್ನ ಮಾಡಿಸಿದ್ವಿ. ಒಂದು ಯುನಿಕ್ ಆಗಿರಲಿ ಅಂದ್ಬಿಟ್ಟು ಸೀಡ್ಸ್ ಇನ್ಕ್ಲೂಡಿಂಗ್ ಕಾರ್ಡ್ನ ಮಾಡಿಸಿದ್ವಿ. ಈ ರೀತಿ ಇದೆ ನೋಡಿ, ಐ ವಿಲ್ ಶೋ ಯು ಇನ್ಸೈಡ್. ಸಿ ನೋಡಿ, ಈ ಥರ ಇದೆ. ಸೊ ಇಲ್ಲೇನು ಕಾಣಿಸ್ತಿದೆ, ಇದೆಲ್ಲ ಸೀಡ್ಸ್ ಇನ್ಕ್ಲೂಡ್ ಆಗಿದೆ. ಸೊ ನೋಡಿ, ಈ ಥರ ಮಾಡಿಸಿದ್ವಿ. ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಅಂತ. ಗೂಗಲ್ ಮ್ಯಾಪಲ್ಲಿ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಈ ಥರ ಬರುತ್ತೆ, ಇನ್ಸ್ಟ್ರಕ್ಷನ್ ಬರುತ್ತೆ. ಅದನ್ನು ಫುಲ್ ಹಿಂಗೆಲ್ಲ ಮಾಡಿ ಒಂದು ಇದ್ರೊಳಗಡೆ ಮಣ್ಣೊಳಗೆ ಹಾಕ್ಬಿಟ್ರೆ ಈ ಥರ ಪ್ಲಾಂಟ್ಸ್ ಬರುತ್ತೆ ನೋಡಿ. ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟು. ನಾವು 2019 ಮದುವೆ ಆಗಿದ್ದು. ಸೊ ಇದು ಮೆಮೊರಿ. ಸೊ ದಟ್ ಈಸ್ ಲೈಕ್ ಮೆಮೊರಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಥರ ಕೊಲಾಬ್ ಮಾಡಾಕಿದ್ದೀನಿ. ಈ ಇನ್ವಿಟೇಷನ್ ಕಾರ್ಡಲ್ಲಿ ಇಷ್ಟೆಲ್ಲ ಪ್ಲ್ಯಾಂಟ್ಸ್ ಬೆಳೆದಿದೆ, ಕರಿ ಲೀವ್ಸ್ ಆಗಿರ್ಬೋದು, ಪಪಾಯ ಗಿಡ ಆಗಿರ್ಬೋದು, ಲೆಮೆನ್ ಗಿಡ, ಎಲ್ಲ ಥರ ಹೂ ಗಿಡಗಳೆಲ್ಲ ಬೆಳೆದಿದೆ. ನನ್ನ ಫ್ರೆಂಡ್ಸ್ ಇದನ್ನ ಫೋಟೋ ತೆಗೆದು ನನಗೆ ಕಳಿಸಿದ್ರು. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು ನೋಡಿ. ಸೊ ಇದೊಂದು ಗುಡ್ ಐಡಿಯಾ ಅಂತಲೇ ಹೇಳ್ಬೋದು.